ಲೋಕಸಭೆಗೂ ಮೊದಲೇ ಅಖಾಡಕ್ಕಿಳಿದ ಸೋನಿಯಾ ಗಾಂಧಿ ಪಂಚರಾಜ್ಯ ಚುನಾವಣೆಯಲ್ಲಿ ಅಧಿನಾಯಕಿ ಭರ್ಜರಿ ಪ್ರಚಾರ ಶಾಂತಿ ಮತ್ತು ಸಮೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ನೀಡಿ ಅಂತ ಸೋನಿಯಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಪ್ರಧಾನಮಂತ್ರಿ ಆಗಲೇಬೇಕು ನಮ್ಮ ಮನೆಯವರು ಪ್ರಧಾನಮಂತ್ರಿ ಆಗಿದ್ರು ನಮ್ಮ ಅತ್ತೆ ಪ್ರಧಾನಮಂತ್ರಿ ಆಗಿದ್ರು ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ರೆ ಎರಡು ಸಾವಿರದ ನಾಲ್ಕರಲ್ಲೇ ಭಾರತ ಸೋನಿಯಾ ಗಾಂಧಿ ಅವರನ್ನ ಪ್ರಧಾನಿಯಾಗಿ ನೋಡಬೇಕಿತ್ತು ಅವರು ಅವರದನ್ನು ನಿರಾಕರಿಸಿ ಮನಮೋಹನ್ ಸಿಂಗ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರು ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಕೂಡ ಹೌದು ಅಮ್ಮ ತಂದೆನ ಕಳ್ಕೊಂಡೆ ಅಜ್ಜಿನ ಕಳ್ಕೊಂಡೆ ನನಗೌರಿಬ್ಬರು ದೊಷ್ಟ್ರ ಅಂತು ಈಗಿರೋದು ನೀನು ಒಬ್ಬಳೆ ದಯವಿಟ್ಟು ಪ್ರಧಾನಿ ಆಗಬೇಡ ನಿನ್ನ ಟಾರ್ಗೆಟ್ ಮಾಡ್ತಾರೆ ವಿರೋಧಿಗಳು ಅಂತ ಎಸ್ ಸೋನಿಯಾ ಗಾಂಧಿ ಕೂಡ ಆಗ್ರಿ ಅಂದರು ಮನಮೋಹನ್ ಸಿಂಗ್ ಪ್ರಧಾನಿ ಆದರು ಸೋನಿಯಾ ಗಾಂಧಿಗೆ ಈಗ ಸಹ ಪ್ರಧಾನಿ ಆಗಬೇಕು ಅನ್ನೋ ಯಾವುದೇ ಅಭಿಲಾಷೆ ಇಲ್ಲ ಆದರೆ ಕೋಮು ಸಂಘರ್ಷದಿಂದಾಗಿ ಇಡೀ ದೇಶವನ್ನು ರಾಜ್ಯಗಳನ್ನು ಒಡೆಯುತ್ತಿರುವಂತಹ ಬಿ ಜೆ ಪಿ ಸರ್ಕಾರವನ್ನು ಕೆಡವಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬರಬೇಕು ಯಾರು ಬೇಕಾದ್ರೆ ಪ್ರಧಾನಿ ಆಗಲಿ ಐ ಎನ್ ಡಿ ಐ ಎ ಅಸ್ತಿತ್ವಕ್ಕೆ ಬರಬೇಕು ಇದು ಸೋನಿಯಾ ಗಾಂಧಿಯವರ ಲೆಕ್ಕಾಚಾರ ಕೂಡ ಹೌದು ನಾವೇನು ನಡೆಸ್ಲಿಲ್ವ ಅರವತ್ತೆಪ್ಪತ್ತು ವರ್ಷ ಏನು ಏನಾವಾಗ ದೇಶನ್ ಮಾರ್ಕೊಬಿಟ್ವಾ ನಾವು ಏನು ಕಳೆದ ಹತ್ತು ವರ್ಷದಲ್ಲಿ ನಾವು ಮಾಡಿದಿರೋದನ್ನ ಏನು ಮಾಡಿದ್ದೀವಿ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಪ್ರಧಾನಿ ಮೋದಿಗೆ ಇದೀಗ ಅಧಿಕೃತವಾಗಿ ಲೋಕಸಭಾ ಚುನಾವಣೆಗೂ ಮೊದಲು ಸೋನಿಯಾ ಗಾಂಧಿ ಅವರು ಪಂಚರಾಜ್ಯ ಚುನಾವಣೆಯಲ್ಲಿ ಅಖಾಡಕ್ಕಿಳಿದಿದ್ದಾರೆ ಎಸ್ಪೆಷಲಿ ನವಂಬರ್ ಏಳನೇ ತಾರೀಕು ಮತದಾನ ಮಿಜೋರಾಂ ಈಶಾನ್ಯ ರಾಜ್ಯಗಳಲ್ಲಿ ಶಾಂತಿ ನೆಲೆಸಬೇಕು ಮಣಿಪುರದ ಕಥೆ ಏನಾಯಿತು ಗೊತ್ತಲ್ವ ಪ್ರಧಾನಿ ಏನು ಮಾಡಿದ್ರು ಏನೂ ಮಾಡಲಿಲ್ಲ ಸೆಷನಲ್ಲಿ ಕಾಮಿಡಿ ಮಾಡಿದ್ರು ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಇದೀಗ ಮಣಿಪುರದಂಥ ಪರಿಸ್ಥಿತಿ ಯಾವ ರಾಜ್ಯಕ್ಕೂ ಬರಬಾರದು ಶಾಂತಿ ನೆಲೆಸಬೇಕು ಎಸ್ಪೆಷಲಿ ಶಾಂತಿ ಮತ್ತು ಸಮೃದ್ಧಿಗಾಗಿ ಕಾಂಗ್ರೆಸನ್ನು ಗೆಲ್ಲಿಸಿ ಅಂತ ಮಿಜೋರಾಂ ಜನತೆಗೆ ಮನವಿಯನ್ನು ಮಾಡಿದ್ದಾರೆ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಅಧಿನಾಯಕಿ ಯುವಕರು ವಿಶೇಷವಾಗಿ ಯುವಕರು ಮತ್ತು ಮಹಿಳೆಯರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಅನುಭವ ಮತ್ತು ಭದ್ರತೆಯ ಕೈಯಾಗಿದೆ ಮಿಜೋರಾಂನ ಅಭಿವೃದ್ಧಿ ಅದರ ಜನರ ಸಬಲೀಕರಣ ಮತ್ತು ಸಮಾಜದ ಅತ್ಯಂತ ದುರ್ಬಲರ ರಕ್ಷಣೆಗಾಗಿ ಖಾತರಿಪಡಿಸುವ ಏಕೈಕ ಪಕ್ಷ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಈ ವೇಳೆ ಕರ್ನಾಟಕ ಛತ್ತೀಸ್ಗಢ ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶ ಸೇರಿ ಇತರ ರಾಜ್ಯಗಳಲ್ಲಿ ಪಕ್ಷವು ನೀಡಿದ ಭರವಸೆಗಳನ್ನು ಹೇಗೆ ಈಡೇರಿಸಿದೆ ಅನ್ನೋದನ್ನು ಕೂಡ ಸೋನಿಯಾ ಅಂದರೆ ನುಡಿದಂತೆ ನಡೆದಿದ್ದೇವೆ ಸೊ ದಯವಿಟ್ಟು ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅಂತ ಮೂರು ನಿಮಿಷಗಳ ವಿಡಿಯೋದಲ್ಲಿ ಸೋನಿಯಾ ಗಾಂಧಿ ಅವರು ಮಿಜೋರಾಂ ಜನರೊಂದಿಗೆ ತಮ್ಮ ವೈಯಕ್ತಿಕ ಬಾಂಧವ್ಯವನ್ನು ನೆನಪಿಸಿಕೊಂಡಿದ್ದಾರೆ ಅವರು ತಮ್ಮ ಪತಿ ಮತ್ತು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರೊಂದಿಗೆ ಮಿಜೋರಾಂಗೆ ಭೇಟಿಯಾಗಿದ್ದನ್ನು ಪ್ರಸ್ತಾಪಿಸಿದ್ದಾರೆ ನಿಮಗೆಲ್ಲ ತಿಳಿದಿರುವಂತೆ ಮಿಜೋರಾಂ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ನಾನು ವರ್ಷಗಳಲ್ಲಿ ಹಲವಾರು ಬಾರಿ ಭೇಟಿ ನೀಡಿದ್ದೇನೆ ನಿಮ್ಮ ಸಂಪ್ರದಾಯಗಳು ಮತ್ತು ಸಂಸ್ಕೃತಿ ನಿಮ್ಮ ನೆಲದ ಸೌಂದರ್ಯ ಮತ್ತು ಶ್ರೀಮಂತಿಕೆಯನ್ನು ನನ್ನ ಮೇಲೆ ಆಳವಾದ ಪ್ರಭಾವ ಬೀರಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಪ್ರೀತಿಯನ್ನು ಎಂದಿಗೂ ಮರೆಯೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರು ಜೂನ್ ಮೂವತ್ತರಂದು ಐತಿಹಾಸಿಕ ಮಿಜೋ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದನ್ನು ನಂತರ ನಾನು ನನ್ನ ಕುಟುಂಬದೊಂದಿಗೆ ಮಾಡಿದ ಭೇಟಿಯನ್ನು ನಾನು ಪ್ರೀತಿಯಿಂದ ನೆನಪಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ ಎಸ್ ವೀಕ್ಷಕ್ರೆ ಮತ್ತೊಂದು ಕಡೆ ಮಣಿಪುರದಲ್ಲಿ ಬಿ ಜೆ ಪಿ ಸಮಾಜವನ್ನು ಕೆಟ್ಟದಾಗಿ ವಿಭಜಿಸಿತು ಸಂಕಟದಿಂದ ಆರು ತಿಂಗಳು ಕಳೆದರೂ ಶಾಂತಿ ಮತ್ತು ಸೌಹಾರ್ದದ ಕಡೆಗೆ ಯಾವುದೇ ಪ್ರಯತ್ನ ಆಗಿಲ್ಲ ಹೀಗಾಗಿ ದಯವಿಟ್ಟು ಮಣಿಪುರಕ್ಕೆ ಬಂದಂಥ ಪರಿಸ್ಥಿತಿ ಮಿಜೋರಾಂಗೆ ಬರಬಾರ್ದು ಮಣಿಪುರದಲ್ಲೂ ಶಾಂತಿ ನೆಲೆಸಲಿ ಅದೇ ರೀತಿ ಮಿಜೋರಾಂನಲ್ಲಿ ಕೂಡ ಶಾಂತಿ ಕದಡುವ ಕೆಲಸ ಆಗಬಾರ್ದು ಅಂತ ಕಾಂಗ್ರೆಸ್ ಅಧಿನಾಯಕಿ ಭರ್ಜರಿ ವಿಡಿಯೋ ಒಂದನ್ನು ಬಿಟ್ಟಿದ್ದಾರೆ ಡಿಸೆಂಬರ್ ಮೂರನೇ ತಾರೀಕು ಪಂಚರಾಜ್ಯಗಳ ಚುನಾವಣೆ ಅಷ್ಟೊಳಗಡೆ ಚುನಾವಣಾ ಫಲಿತಾಂಶ ಮೂರಕ್ಕೆ ಈಗ ನವೆಂಬರ್ ಏಳಕ್ಕೆ ಮತದಾನ ಮಿಜೋರಾಂನಲ್ಲಿ ಎಸ್ ವೀಕ್ಷಕರೇ ಲೋಕಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ನ ಅಧಿನಾಯಕಿ ಆ ಕಡ ಕಿಳಿದಿದ್ದಾರೆ ಏನಾಗುತ್ತೆ ಲೋಕಸಭಾ ಚುನಾವಣೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು